Sri Vidyamanya Vidya Kendra, building tomorrow, shaping the young into responsible, successful, global citizens. ಯುವ ಲೈವ್ನ ಆತ್ಮೀಯ ವೀಕ್ಷಕರಿಗೆ ಟ್ರೆಜರ್ ಅಂಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಯಾವಾಗಲೂ ಅನ್ಕೊತಾ ಇದ್ವಿ, ಪುಸ್ತಕವನ್ನು ಈಗಾಗಲೇ ಓದುವ ಅಭ್ಯಾಸ ಇರೋರು, ಹವ್ಯಾಸ ಇರೋರಿಗೆ ನಾವು ಮಾಡೋ ಪುಸ್ತಕಗಳು ಬೇಗ ತೊಗೊಂಡು ಓದೋಕ್ಕೆ ಸುಲಭ ಆಗುತ್ತೆ. ಆದರೆ ಪುಸ್ತಕದ ಓದನ್ನೇ ಶುರು ಮಾಡದ ಅಥವಾ ಪುಸ್ತಕ ಓದಬೇಕು ಅಂತ ಆಸೆ ಇದ್ದು ಎಲ್ಲ ಸಾಹಿತ್ಯ ಸಮ್ಮೇಳನಗಳಿಗೆ ಹೋಗಿ, ಬುಕ್ ಸ್ಟಾಲ್ಗಳಿಗೆ ಹೋಗಿ, ಪುಸ್ತಕ ಬಿಡುಗಡೆಗೆ ಹೋಗಿ ಅಲ್ಲಿಂದ ಪುಸ್ತಕಗಳನ್ನು ಕೊಂಡು ತಂದು ಮನೆಯಲ್ಲಿ ಮಾತ್ರ ಇಟ್ಕೊಂಡು ಎರಡು ಅಥವಾ ಮೂರು ಪುಟಕ್ಕಿಂತ ಹೆಚ್ಚು ಓದೋಕ್ಕಾಗದೆ ಬೇಸರದಿಂದ ಅಯ್ಯೋ ನಾನು ಪುಸ್ತಕ ತೊಗೊಂಡೆ ಓದೋಕ್ಕೆ ಆಗಲ್ಲ ನನಗೆ ಅಂತ ಹೇಳುವ ಜನರಿಗೆ ಒಂದು ಪುಸ್ತಕ ಪರಿಚಯ ಮಾಡಬೇಕು. ಆ ಪುಸ್ತಕ ಹೇಗಿರಬೇಕು ಅಂದರೆ ಸುಲಲಿತವಾಗಿರಬೇಕು, ಸಣ್ಣ ಆಡು ಭಾಷೆಯಲ್ಲಿ ನಮ್ಮ ದೈನಂದಿನ ವಿಷಯಗಳನ್ನೇ ಹೇಳೋ ಆಗಿರಬೇಕು, ಓದಿಸ್ಕೊಂಡು ಹೋಗಬೇಕು. ಇಂಥ ಒಂದು ಪುಸ್ತಕವನ್ನು ಪರಿಚಯ ಮಾಡಬೇಕು ಅಂತ ನಾವು ಬಹಳದಿಂದ ಅಂದ್ಕೊಂಡಿದ್ವಿ. ಆ ಸಮಯದಲ್ಲಿ ಸಿಕ್ಕ ಪುಸ್ತಕ ಜಯನಗರದ ಹುಡುಗಿ. ಈ ಪುಸ್ತಕದ ಲೇಖಕಿಯಾದ ಮೇಘನ ಸುಧೀಂದ್ರ ಅವರು ತಮ್ಮ ಜೀವನದ ಘಟನೆಗಳನ್ನು, ತಮ್ಮ ಅನುಭವಗಳನ್ನು ಬರೀತಾ ಹೋಗಿರೋದಷ್ಟೇ. ಅದು ಅಂಕಣಗಳು, ಆ ಅಂಕಣಗಳ ಸಂಗ್ರಹ ಜಯನಗರದ ಹುಡುಗಿ. ಇಲ್ಲಿ ನಮಗೊಂದು ಮುಖ್ಯವಾದದ್ದೇನು ಈ ಪುಸ್ತಕದಲ್ಲಿ ಅಂತಂದರೆ, ನಾವು ಜೀವನವನ್ನು ಗಮನಿಸೋದು. ಸಾಧಾರಣವಾಗಿ ನಾವೆಲ್ಲ ನಮ್ಮ ಜೀವನದಲ್ಲಿ ಪಾತ್ರಗಳಾಗಿ ಅದರಲ್ಲಿ ನಾವು ಕೊಚ್ಚಿ ಹೋಗ್ಬಿಡ್ತೀವಿ. ನಾವು ಯಾವತ್ತೂ ವಿಟ್ನೆಸ್ ಬಾಕ್ಸಲ್ಲಿ ನಿಂತು ನೋಡಲ್ಲ, ವಿಟ್ನೆಸ್ಸಲ್ಲಿ ನಾವು ಏನು ಸಾಕ್ಷಿಯಾಗಲ್ಲ ನಮ್ಮ ಜೀವನಕ್ಕೆ. ನಮ್ಮ ಬಾಲ್ಯದಲ್ಲಿ ನಾವೇನೆಲ್ಲ ತುಂಟಾಟಗಳನ್ನು ಮಾಡಿರ್ತೀವಿ, ನಮ್ಮ ಬಾಲ್ಯದಲ್ಲಿ ನಮ್ಮ ಪೋಷಕರು ನಮಗೆ ಏನೆಲ್ಲ ಹೇಳಿಕೊಟ್ಟಿರ್ತಾರೆ ಅದೆಲ್ಲವನ್ನು ನಾವು ಕಲ್ತಿರ್ತೀವಿ. ಆದರೆ ಅದನ್ನು ನಾವು ಗಮನಿಸಿರಲ್ಲ. ಶಾಲೆಗಳಲ್ಲಿರ್ಬೋದು, ಓದಬೇಕಾದ್ರೆ, ಆಮೇಲೆ ಕೆಲಸಕ್ಕೆ ಹೋಗಬೇಕಾದ್ರೆ, ಎಲ್ಲದರಲ್ಲೂ ನಮ್ಮ ಜೀವನದಲ್ಲಿ ಬರೋ ಪ್ರತಿಯೊಬ್ಬ ವ್ಯಕ್ತಿಗಳ ಜೊತೆ ನಮ್ಮ ಸಂವಾದ ಇವೆಲ್ಲದಲ್ಲೂ ನಾವು ತೊಡಗಿರ್ತೀವಿ, ಹಾಸು ಹೊಕ್ಕಾಗಿರ್ತೀವಿ. ಆದರೆ ಗಮನಿಸಲ್ಲ. ನಾವು ಯಾವಾಗ ಗಮನಿಸೋಕ್ಕೆ ಶುರು ಮಾಡ್ತೀವೋ ಅವಾಗ ನಮಗೆ ಜೀವನ ಅರ್ಥವಾಗ್ತಾ ಹೋಗುತ್ತೆ. ಈ ಡೈರಿ ಬರೀರಿ ಅಂತ ಕೆಲವರೆಲ್ಲ ಭಾಳ ಫೋರ್ಸ್ ಮಾಡ್ತಾರೆ, ನೀವು ಡೈರಿ ಬರೀಬೇಕು ದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನಾಯಿತು ಅಂತ ಬರೀಬೇಕು ಅಂತ. ಅದು ಏನಾಯಿತು ಅಂತ ಯಾಕೆ ಬರೀಬೇಕು ಅಂತಂದರೆ, ನಾವೇನೋ ಬಹಳ ದೊಡ್ಡ ವ್ಯಕ್ತಿಗಳು, ನಮ್ಮದೆಲ್ಲ ನಾಳೆ ಯಾರೋ ಓದಿ ಆತ್ಮಕಥೆ ಆತ್ಮಚರಿತ್ರೆ ಎಲ್ಲ ಬಂದ್ಬಿಡತ್ತೆ ಅಂತಲ್ಲ, ಇನ್ಯಾರಿಗೂ ಇನ್ಸ್ಪೈರ್ ಆಗುತ್ತೆ ಅಂತಲ್ಲ. ಅದು ಯಾಕೆ ಅಂತಂದರೆ, ನಮ್ಮನ್ನು ನಾವು ನೋಡ್ಕೊಬೇಕು ನಾವೇನು ಮಾಡಿದ್ವಿ ಅಂತ. ಅವಾಗ ತಪ್ಪುಗಳು ಸರಿಯಾಗ್ತವೆ, ಒಳ್ಳೆಯ ಕೆಲಸಗಳು ನಾವು ಮಾಡಿರೋ ಒಳ್ಳೆಯ ಕೆಲಸಗಳನ್ನು ನಾವೇ ಬರೆಯೋದ್ರಿಂದ ನಮಗೆ ಅದು ಗೊತ್ತಾಗಿ ನಾವು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ. ಹಾಗಾಗಿ ಡೈರಿ ಬರೆಯೋದು ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕೆ. ಅದೇ ಥರ ಮೇಘನ ಅವರು ಅವರ ಜೀವನದ ಘಟನೆಗಳನ್ನು ಅವರು ಒಂದು ಹೆಜ್ಜೆ ದೂರ ನಿಂತು ಗಮನಿಸಿ ಆ ಗಮನಿಸಿಕೆಯ ಭಾಗವಾಗಿ ಈ ಪುಸ್ತಕ ಹೊರಗೆ ಬಂದಿದೆ. ಇದು ಕೇವಲ ಜಯನಗರಕ್ಕೆ ಸೀಮಿತನ ಅಂದರೆ, ಇದು ಜಯನಗರದ ಹುಡುಗಿ ಅಂತಿರೋದ್ರಿಂದ ಬೆಂಗಳೂರು ಅಲ್ಲ, ಕೇವಲ ಜಯನಗರದ ವಿಚಾರಗಳನ್ನು ಇವರು ಬರೆದಿದ್ದಾರೆ ಅಂತ ಅನಿಸಿದ್ರೆ ಮೇಲ್ನೋಟಕ್ಕೆ ಹೌದು, ಯಾಕಂದರೆ ಅವರು ಬಾಲ್ಯವನ್ನು ಕಳೆದಿದ್ದಲ್ಲಿ. ಆದರೆ ಇದು ಈ ಘಟನೆಗಳು ಇಲ್ಲಿ ಬರುವ ವಿಷಯಗಳು ಬಹುತೇಕ ಎಲ್ಲ ನಗರಗಳಲ್ಲಿರೋರಿಗೂ ಗೊತ್ತಾಗುವಂಥದ್ದೇ. ಮತ್ತು ಅವರ ಮನೆಯ ವಾತಾವರಣ ಎಲ್ಲ ಹಳ್ಳಿಗಳಲ್ಲಿರ್ಬೋದು, ಎಲ್ಲಿರ್ಬೇಕು ಅದು ಎಲ್ಲಿ ಬೇಕಾದ್ರೂ ಇರ್ಬೋದು. ಅಂದರೆ ಇದು ಒಟ್ಟು ಈ ದೇಶದ ಕೃತಿ ಅಂತ ಹೇಳ್ಬೋದು. ಇದೇನೋ ಒಂದು ಊರಿಗೆ, ಒಂದು ಬಡಾವಣೆಗೆ ಅಥವಾ ಒಂದು ಮನೆಗೆ ಸಂಬಂಧಪಟ್ಟಿದ್ದಲ್ಲ, ಅವ್ರ ಹೆಸರು ಹಾಕ್ಕೊಟ್ಟಿದ್ದಾರೆ ಅಷ್ಟೇ, ಅವ್ರು ಅಲ್ಲಿಯವರಾಗಿರೋದ್ರಿಂದ. ಆಮೇಲೆ ನಾನು ಇನ್ನೊಂದು ಗಮನಿಸಿದ್ದೇನು ಅಂತಂದರೆ, ಯಾರು ಬಾಲ್ಯದಲ್ಲಿ ತುಂಬ ಓದಿರ್ತಾರೋ, ಅಂದರೆ ಸಾಹಿತ್ಯವನ್ನು ಓದಿರ್ತಾರೋ ಶಾಲೆ ಪುಸ್ತಕವನ್ನು ಅಲ್ಲದೆ, ಅಂಥವರಿಗೆ ಒಳ್ಳೆಯ ಬರವಣಿಗೆ ಸಿದ್ಧಿಸಿರುತ್ತೆ. ನಾನು ಆ ಥರ ನೋಡಿರೋರಲ್ಲಿ ಒಂದು ರೋಹಿತ್ ಚಕ್ರತೀರ್ಥ ಅವರು, ಅವರ ಬರವಣಿಗೆಯಲ್ಲೂ ನಮಗೆ ಗೊತ್ತಾಗುತ್ತೆ ಇವರು ಬಾಲ್ಯದಲ್ಲಿ ತುಂಬ ಅಧ್ಯಯನ ಓದಿದ್ದಾರೆ, ಸಾಹಿತ್ಯಗಳನ್ನು ಓದಿದ್ದಾರೆ ಅಂತ ಗೊತ್ತಾಗುತ್ತೆ. ಅದೇ ಥರ ಇನ್ನೊಬ್ಬ ಲೇಖಕ ನನಗೆ ಸಂತೋಷ್ ತಮ್ಮಯ್ಯ ಅವರು ನೋಡಿದಾಗಲೂ ಹಾಗೆ ಅನಿಸುತ್ತೆ, ಬಾಲ್ಯದಲ್ಲಿ ತುಂಬ ಓದಿದ್ದಾರೆ ಅವರು. ಈ ಪುಸ್ತಕ ಓದಾಗಲೂ ನನಗೆ ಹಾಗೆ ಅನಿಸುತ್ತೆ, ಬಾಲ್ಯದಲ್ಲಿ ಮೇಘನ್ ಅವರು ತುಂಬ ಓದಿದ್ದಾರೆ. ಆ ಓದಿದಿಂದಾಗಿ ಅವರ ಭಾಷಾ ಸಾಮರ್ಥ್ಯ ಬಹಳಷ್ಟಿದೆ ಅವರಿಗೆ. ಈಗ ನಾ ಹಿಂದಿನ ಎಪಿಸೋಡ್ಗಳಲ್ಲಿ ಮಾಡಿದಾಗೆ ತುಂಬ ಎಕ್ಸ್ಟ್ರ್ಯಾಕ್ಟ್ ಹೇಳೋವಂಥದ್ದು ನಾವು ಇಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಅನುಭವಗಳು. ಹಾಗಾಗಿ ನಾನು ಈ ಪೇಜಲ್ಲಿ ಹೀಗಿದೆ ಅಂತ ಹೇಳೋದಕ್ಕಿಂತ ನಾನು ಸುಮ್ಮನೆ ಕೆಲವು ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ ಅಷ್ಟೇ. ಅವರು ಕನ್ನಡದ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಬಾರ್ಸಿಲೋನಾದಲ್ಲಿ ಅವ್ರು ಓದ್ತಿರ್ಬೇಕಾದ್ರೆ 5 ಜನ ಬೆಂಗಳೂರವ್ರು ಇರ್ತಾರೆ, ಅಲ್ಲಿನ ದೇಶದವರು ಕೇಳ್ತಾರೆ ನೀವು 5 ಜನ ಕನ್ನಡ ಯಾಕೆ ಮಾತಾಡ್ತಿಲ್ಲ ಅಂತ. ಅವಾಗ ಇವ್ರು ಹೇಳ್ತಾರೆ, ಇಲ್ಲ ನಾವು 5 ಜನದಲ್ಲಿ 2 ಕನ್ನಡಿಗರಲ್ಲ, ಅವರು ಬೇರೆ ಊರಿನವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರು ಅಷ್ಟೇ ಅಂತ. ಅದಕ್ಕೆ ಸ್ಪೇನ್ ದೇಶದವ್ರು ಹೇಳ್ತಾರೆ, ಹಾಗಾದರೆ ನೀವು ಇಲ್ಲಿ ಬಂದು ಸ್ಪೇನ್ ಯಾಕೆ ಕಲಿತಾ ಇದ್ದೀರಾ ಅಲ್ವಾ. ಅಂದರೆ ಈಗ ನಾವು
ಹೊರ ರಾಜ್ಯಗಳಿಂದ ಬರೋರು, ಹೊರ ದೇಶಗಳಿಂದ ಬರೋರು ಬೆಂಗಳೂರಿಗೆ ಬಂದು 15-20 ವರ್ಷ ಆದ್ರೂ ಐ ಡೋಂಟ್ ನೋ ಕನ್ನಡ ಅಥವಾ ಕನ್ನಡ ಬರಲ್ಲ ಅನ್ನೋದನ್ನೇ ಕಲ್ತ್ಕೊಂಡು ಇಲ್ಲಿ ಅವರು ಸಂಪಾದನೆ ಮಾಡ್ತಿರ್ತಾರೆ. ಅವರು ಕನ್ನಡ ಕಲಿಬೇಕು ಅನ್ನೋದು ಹಕ್ಕೊತ್ತಾಯ ಆಗಬಾರ್ದು, ಅವರಿಗೂ ಬರಬೇಕು ಅದನ್ನು ಕನ್ನಡ ಕಲಿಬೇಕು ಅಂತ. ಆಮೇಲೆ ನಮಗೂ ಕೂಡ ಬರಬೇಕು, ನಮ್ಮ ಸುತ್ತಮುತ್ತಲಿರೋರು ಕನ್ನಡ ಮಾತಾಡಬೇಕು ಅಂತ. ಕನ್ನಡ ಬೆಳೆಸೋದು ಅನ್ನೋದು ಅದು ಟೈರ್ ಸುಡೋದ್ರಿಂದ ಅಥವಾ ಗ್ಲಾಸಿಗೆ ಬಿಲ್ಡಿಂಗ್ ಗ್ಲಾಸ್ಗಳಿಗೆ ಕಲ್ಲು ಹೊಡೆಯೋದ್ರಿಂದ ಅಥವಾ ಜಗಳ ಮಾಡೋದ್ರಿಂದ ಇನ್ನೆಲ್ಲೋ ಬಸ್ ಅಡ್ಡ ಹಾಕೋದ್ರಿಂದ ಜನರಿಗೆ ಹೊಡೆಯೋದ್ರಿಂದ ಕನ್ನಡ ಬರದೇ ಇರೋರಿಗೆ ಹೆದರಿಸೋದ್ರಿಂದ ಕನ್ನಡ ಬೆಳವಣಿಗೆ ಆಗಲ್ಲ. ಈ ಲೇಖಕಿ ಕೂಡ ಹೊರನಾಡ ನಾಡಿನವರಿಗೆ, ಯಾರು ಕನ್ನಡಿಗರಲ್ವೋ ಅವರಿಗೆ ಕನ್ನಡ ಕಲಿಸುವ ಆನ್ಲೈನ್ ತರಬೇತಿಗಳಲ್ಲಿ ಇವರು ತೊಡಗಿಸ್ಕೊತಾರೆ ಮುಂದೆ. ಆಮೇಲೆ ಇವ್ರ ತಾಯಿ ಇವರು ಇದನ್ನೆಲ್ಲ ಘಟನೆಗಳ ರೀತಿ ಹೇಳಿದ್ದಾರೆ, ನಾನು ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಇವ್ರ ತಾಯಿ ಯಾವಾಗಲೂ ಇವರಿಗೆ ಶಾಲೆ ಇಲ್ಲ ಅಂದರೆ ಮನೇಲಿ ಇರೋಕ್ಕೆ ಬಿಡ್ತಾ ಇರಲಿಲ್ಲಂತೆ, ಹೊರಗೆ ಹೋಗಿ ಆಟಾಡಿ ಅಂತ ಹೇಳೋದು, ಸಂಗೀತ ಕ್ಲಾಸಿಗೆ ಹಾಕೋದು, ಸ್ವಿಮ್ಮಿಂಗ್ ಕ್ಲಾಸಿಗೆ ಹಾಕೋದು ಈ ಥರದೆಲ್ಲ ಮಾಡ್ತಾಯಿದ್ರು. ಸಂಜೆ 7 ಗಂಟೆ ಒಳಗೆ ಮನೆಗೆ ಬಂದುಬಿಡ್ಬೇಕಷ್ಟೇ, ಆಮೇಲೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನೀವು ಹೊರಗಡೆ ಅಂತ. ಯಾಕೆ ಹಿಂಗೆ ಮಾಡ್ತಿದ್ರು ಅಂತ, ಅವರಿಗೆ ಮಕ್ಕಳು ಟಿ ವಿ ನೋಡೋದು ಇಷ್ಟ ಇರಲಿಲ್ಲ, ಟಿ ವಿ ನೋಡೋದು ಹಾಳಾಗ್ತಾರೆ ಅಂತ. ಹಾಳಾದರೆ ಇನ್ ದ ಸೆನ್ಸ್ ಕ್ರಿಯಾಶೀಲತೆ ಹೋಗುತ್ತೆ, ಸೃಜನಶೀಲತೆ ಹೋಗುತ್ತೆ. ಈಗಿನ ಮಕ್ಕಳು ಎಷ್ಟೋ ಜನ ಊಟ ಮಾಡಬೇಕಾದ್ರೆ ಟ್ಯಾಬ್ ಇಲ್ಲಾಂದರೆ ಊಟ ಮಾಡಲ್ಲ, ದಿನ ಬೆಳಗ್ಗೆ ಆದ ತಕ್ಷಣ ಅರ್ಧ ಗಂಟೆ ಅವರಿಗೆ ಕಾರ್ಟೂನ್ ನೆಟ್ವರ್ಕೋ ಇನ್ನೊಂದೇನೋ ನೋಡದೇ ಇದ್ದರೆ ಅವರು ಶಾಲೆಗೆ ಹೋಗಲ್ಲ. ಮನೆಯಲ್ಲಿ ಅವರಿಗೆ ಏನು ಅಪ್ಪ ಏನಾದ್ರು ಸ್ವಲ್ಪ ಜಗಳ ಮಾಡಿ, ಅಪ್ಪ ಏನಾದ್ರು ಸ್ವಲ್ಪ ಜಗಳ ಅಲ್ಲ ಬೈದರೆ, ಅಪ್ಪನೋ ಅಮ್ಮನೋ ಬೈದು ಅವ್ರು ಅಳಕ್ಕೆ ಶುರು ಮಾಡಿದ್ರೆ ಅವ್ರು ಟ್ಯಾಬ್ ಕೊಟ್ಟರೆ ಸುಮ್ಮನೆ ಆಗ್ಬಿಡ್ತಾರೆ. ಅಂದರೆ ಹೊರ ಜಗತ್ತಿನ ಸಂಪರ್ಕ ಮಕ್ಕಳಿಗೆ ಕಡಿದು ಹೋಗ್ತಾ ಇದೆ. ಈ ಸಮಸ್ಯೆಯನ್ನು ಅವ್ರ ತಾಯಿ ಆವಾಗಲೇ ಗುರುತಿಸಿದ್ರು. ಅಂದರೆ ಬಹುತೇಕ ಮನೆಗಳಲ್ಲಿ ಇದಾಗಿರುತ್ತೆ, ನಾನು ಮುಂಚೆ ಹೇಳಿದಾಗೆ ನಮ್ಮ ಮನೆಗಳಲ್ಲೂ ನಮ್ಮ ತಾಯಿ ಈ ಥರನೇ ಮಾಡಿದ್ದಾಗ ನಾವು ಅದನ್ನು ಗಮನಿಸಿರೋದಿಲ್ಲ. ಇವರು ಅದನ್ನು ಗಮನಿಸಿ ದಾಖಲಿಸಿದ್ದಾರೆ, ಹಾಗಾಗಿ ನಮಗಿದು ಓದಬೇಕಾದ್ರೆ ಬಹಳ ಮಜಾ ಕೊಡುತ್ತೆ. ಓ ಹೌದಲ್ವಾ, ಇದು ನಮ್ಮದೇ ಕತೆ ಅಲ್ವಾ, ನಮ್ಮ ಮನೆಯಲ್ಲೂ ಹೀಗೆ ಆಗಿತ್ತಲ್ವಾ ಅಂತ ನಮಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಆಮೇಲೆ ಇವರು ಸೀರೆ ಬಗ್ಗೆ, ಸೀರೆ ಉಡೋದ್ರ ಬಗ್ಗೆ ಬರೀತಾರೆ. ಅವ್ರಿಗೆ 15 ವರ್ಷ ಆದಾಗ ಬಹುಶಃ SSLCಯಿಂದ ಅವರು ಕೊನೆ ವರ್ಷ ಪಾಸ್ಟ್ ಔಟ್ ಆಗಿ ಹೋಗಬೇಕಾದ್ರೆ ಶಾಲೆಯಲ್ಲೆಲ್ಲ ಸೀರೆ ಉಟ್ಕೊಂಬರಕ್ಕೆ ಹೇಳಿರ್ತಾರೆ. ಇವ್ರ ಮನಸ್ಸಲ್ಲಿ ಏನು ಅಂದರೆ, ಮೇಘನ ಮನಸ್ಸಲ್ಲಿ ಶಾಲೆ ಸೀರೆ ಉಡೋದು ಅಂದರೆ ಅದು ಅಜ್ಜಿ ಅಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಇಂಥವ್ರು ಮಾತ್ರ, ಈ ನಾವೆಲ್ಲ ಚಿಕ್ಕವರೆಲ್ಲ ಉಡೋಂಗಿಲ್ಲ ಅಂತ. ಸೊ ನಾನು ಸೀರೆ ಉಡಲ್ಲ ಅಂತ ಇವ್ರ ಮನೇಲಿ ಹಠ. ಕೊನೆಗೆ ಅವ್ರ ಅಮ್ಮ ಎಲ್ಲ ಹೇಳಿ ಸೀರೆ ಉಟ್ಟು ಕೊನೆಗೆ ಹೆಂಗೋ ಕಷ್ಟಪಟ್ಟು ಒಂದು 20 ಪಿನ್ ಹಾಕಿ ಸೀರೆ ಉಡಿಸಿ ಒಂದು ಫೋಟೋ ಎಲ್ಲ ತೆಗೆದು ಅವ್ರ ಅಜ್ಜಿಗೂ ನಮಸ್ಕಾರ ಮಾಡ್ತಾರಂತೆ, ನಮಸ್ಕಾರ ಇನ್ನು ಸೀರೆ ಹುಟ್ಟಿದ್ದಕ್ಕಲ್ಲ ತಗೋ, ಇನ್ನು ನಾನು ಈಗ ಸೀರೆ ಸಹವಾಸ ಬೇಡ ಅಂತ. ಆಮೇಲೆ ನನಗೆ ಇದರಲ್ಲಿ ಒಂದು ಇಷ್ಟ ಆಗಿದ್ದು ಮೇಘನ ಅವ್ರ ಮನೋಭಾವ, ಅದು ಅಲ್ಲಿ ಇಂಟೆಲೆಕ್ಚುವಲ್ ಆನೆಸ್ಟಿ ಇದೆ. ಸಹಜವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇಂಟೆಲೆಕ್ಚುವಲ್ ಆನೆಸ್ಟಿ ಇರುತ್ತೆ. ಯಾವುದನ್ನು ಸರಿಯನ್ನು ಸರಿ ಎನ್ನುವ, ತಪ್ಪನ್ನು ತಪ್ಪನ್ನುವ, ಅಥವಾ ಹಿಂದೆ ತಾನು ಮಾಡಿದ ತಪ್ಪನ್ನು ಅಥವಾ ತನ್ನಲ್ಲಿದ್ದ ಭ್ರಮೆಯೇ, ಓ ಅದು ಭ್ರಮೆಯಾಗಿತ್ತು ಅದು ನಿಜ ಅಲ್ಲ ಅದು ಸರಿಯಲ್ಲ ಇದು ಸರಿ ಅನ್ನುವ ಮನೋಭಾವ ಸಹಜವಾಗಿ ಎಲ್ಲರಲ್ಲೂ ಇರುತ್ತೆ. ಅದು ನನಗೆ ಇಲ್ಲೂ ಕೂಡ ಕಾಣಿಸಿದೆ. ಯಾಕೆಂದರೆ ಮುಂದೆ ಅವರು ಸೀರೆ ಬಗ್ಗೆ ಎಲ್ಲ ಕಡೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಒಂದ್ಸಲ ಹೇಳ್ತಿರ್ತಾರಂತೆ, ನಾನು ಮದುವೆಯಲ್ಲಿ ಈ ಥರ ಜೀನ್ಸ್ ಶಾರ್ಟ್ಸ್ ಮತ್ತು ಸ್ಲೀವ್ಲೆಸ್ ಅಂಗಿನೇ ಹಾಕೊಂಬರ್ತೀನಿ ಅಂತ ಹೇಳಿದಾಗ ಇವರು ಅವರ ಆಂಟಿ ಒಬ್ರು ಹೇಳ್ತಾರಂತೆ, ನೋಡಮ್ಮ ನನ್ನ ಖಾದಿ ಸೀರೆಯಲ್ಲಿ ಒಂದು ಚೂರು ಬೆವರಿನ ಕಲೆ ಕಾಣಿಸ್ತಾ ಇಲ್ಲ, ನಿನ್ನದು ನೋಡು ಅಂಥೇಳಿ ಹೋಗ್ಬಿಡ್ತಾರಂತೆ. ಅವಾಗ ಇವ್ರಿಗೆ ಅನ್ಸತ್ತಂತೆ, ನಾನು ಸೀರೆ ಕಲಿಯೋದು ಸೀರೆ ಉಟ್ಕೊಳ್ಳೋದು ಕಲಿಬೇಕಾಗಿದೆ ಅಂತ ಅವ್ರಿಗೆ ಮನದಟ್ಟಾಯಿತು ಅಂತ ಅವ್ರು ಬರೀತಾರೆ. ನಾವು ಯಾವಾಗ ಜೀವನದಲ್ಲಿ ವಿಕಾಸವಾಗ್ತಾ ಹೋಗ್ಬೋದು ಬೌದ್ಧಿಕವಾಗಿ ಅಂತಂದರೆ, ನಮ್ಮ ಡಿಸಿಷನ್ಗಳನ್ನು ನಮ್ಮ ನಿರ್ಧಾರಗಳನ್ನು ನಾವು ಮತ್ತೆ ಮತ್ತೆ ರಿಫೈನ್ ಮಾಡ್ತಾ ಇದ್ದಾಗ, ಅದಕ್ಕೆ ಹೊಸ ಹೊಸ ರೂಪಗಳನ್ನು ಕೊಡ್ತಿದ್ದಾಗ, ಹೊಸದಾಗಿ ಬಂದ ವಿಚಾರಗಳನ್ನು ನಾವು ಅಡಾಪ್ಟ್ ಮಾಡ್ಕೊತಿದ್ದಾಗ ಮಾತ್ರ ನಮ್ಮ ಜೀವನ ವಿಕಾಸ ಆಗ್ತಾ ಹೋಗುತ್ತೆ. ಅದು ನಮಗಿಲ್ಲಿ ಇವ್ರ ಬರವಣಿಗೆಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಅವರು ಪಟಾಕಿ ಹೊಡಿತಾ ಇರ್ತಾರೆ ಚಿಕ್ಕ ವಯಸ್ಸಲ್ಲಿ, ಅವ್ರ ತಾತ ಹೇಳಿದ್ರೆ ನೀವು ಕೇಳ್ತಿರಲ್ಲ ಪಟಾಕಿ ಹೊಡಿಲೇಬೇಕು ಅಂತ ಹಠ. ಆಮೇಲೆ ಅವರಿಗೆ ಕ್ರಮೇಣ ಗೊತ್ತಾಗುತ್ತೆ ಏನು ಪಟಾಕಿ ಹೊಡಿಯೋದ್ರಿಂದ ಏನೇನು ನಷ್ಟ ಅಂತ, ಕೊನೆಗೆ ಅವ್ರು ಪಟಾಕಿ ಥರದ್ದು ನಿಲ್ಲಿಸ್ಬಿಡ್ತಾರೆ. ಈ ಬೆಳವಣಿಗೆ ಇದೆಯಲ್ಲ, ಇದೆಲ್ಲರಲ್ಲೂ ಆಗುತ್ತೆ, ಎಲ್ಲರಲ್ಲೂ ಆದ್ರೂ ಅದನ್ನು ಅಬ್ಸರ್ವ್ ಮಾಡಬೇಕು. ಇವರು ಅಬ್ಸರ್ವ್ ಮಾಡಿದ್ದಾರೆ. ಆಮೇಲೆ ಇವರು ಇಂಡೋನೇಷ್ಯಾದ ಲುವಾಕ್ ಅನ್ನೋ ಒಂದು ಕಾಫಿ ಬಗ್ಗೆ ಬರೀತಾರೆ. ನಾನು ಈ ಕಾಫಿ ಬಗ್ಗೆ ನನಗೆ ಗೊತ್ತಿತ್ತು, ಇದು ಬಹಳ ದುಬಾರಿ ಕಾಫಿ ಇದು. ಆದರೆ ಅವರು ಆ ಕಾಫಿಯ ಹಿಸ್ಟ್ರಿ ಬಗ್ಗೆ ಹೇಳ್ತಾರೆ. ಅದು ಡಚ್ ಕಾಲೋನಿ ಆಗಿತ್ತು ಇಂಡೋನೇಷ್ಯಾ. ಅಲ್ಲಿ ಕಾಫಿ ತುಂಬ ಒಳ್ಳೊಳ್ಳೆ ಸ್ಥಳೀಯ ಕಾಫಿಗಳನ್ನು ಬೆಳೀತಾ ಇದ್ದರು. ಕಾಫಿ ಬೆಳೀತಾ ಇದ್ದಿದ್ದು ಇಂಡೋನೇಷ್ಯಾದ ಸ್ಥಳೀಯ ಜನರು. ಆದರೆ ಡಚ್ರು ಏನು ಮಾಡ್ತಿದ್ರು, ಅವರಿಗೆ ಕಾಫಿ ಕುಡಿಯೋಕ್ಕೆ ಕೊಡ್ತಾ ಇರಲಿಲ್ಲ. ಅಲ್ಲಿ ಲುವಾಕ್ ಅಂತ ಒಂದು ಮುಂಗುಸಿ, ಆ ಮುಂಗುಸಿ ಏನು ಮಾಡ್ತಿತ್ತು, ಈ ಕಾಫಿ ಬೀಜಗಳನ್ನು ತಿಂದು ಅದು ಜೀರ್ಣ ಆಗ್ತಿರಲಿಲ್ಲ, ಕಾಫಿ ಒಳಗಡೆ ಬೀಜ ಜೀರ್ಣ ಆಗ್ತಿರಲಿಲ್ಲ, ಅದರ ಮಲದಲ್ಲಿ ಹೊರಗೆ ಬರ್ತಾ ಇತ್ತು.
ಇವರೇನು ಮಾಡ್ತಾಯಿದ್ರು ಅಲ್ಲಿನ ಕಾರ್ಮಿಕರು, ಆ ಮಲವನ್ನು ಶುದ್ಧೀಕರಿಸಿ, ಅಂದರೆ ಆ ಮಲದಲ್ಲಿದ್ದ ಕಾಫಿ ಬೀಜವನ್ನು ಶುದ್ಧೀಕರಿಸಿ ಅದನ್ನು ಪುಡಿ ಮಾಡಿ ಕಾಫಿ ಮಾಡಿ ಕುಡಿತಾಯಿದ್ರು. ಇದೊಂದು ದೌರ್ಜನ್ಯದ ಸಂಕೇತ. ಆದರೆ ಮುಂದೇನಾಗ್ತಾಯಿತು ಅಂತಂದರೆ, ಅದು ಬಹಳ ಕಾಸ್ಟ್ಲಿಯೆಸ್ಟ್ ಕಾಫಿ ಅಂತ ಆಯಿತು. ಈಗ ಎಲ್ಲರೂ ಅಲ್ಲಿ ಹೋದವರೆಲ್ಲ ಅದನ್ನು ಕುಡಿತಾರೆ. ಅದರ ಉಲ್ಲೇಖವನ್ನು ಇವರು ಈ ಪುಸ್ತಕದಲ್ಲಿ ಮಾಡಿದ್ದಾರೆ. ಅವರು ಇಂಡೋನೇಷ್ಯಾಗೆ ಹೋದಾಗ ಅವರಿಗೆ ಅದ ಅನುಭವವನ್ನು ಅವರು ಇದರಲ್ಲಿ ಹೇಳಿದ್ದಾರೆ. ಈ ಪುಸ್ತಕದಲ್ಲಿ ಅವರು ಭಾರತೀಯ ತತ್ವಶಾಸ್ತ್ರ ಏನಿದೆ ಅದ್ರ ಬಗ್ಗೆನೂ ಮಾತಾಡ್ತಾ ಹೋಗ್ತಾರೆ. ಕೆಲವು ಕಡೆ ನಮ್ಮ ದೇಶದಲ್ಲಿ ಯಾವತ್ತೂ ಹಣ ಮಾಡೋದು ಅಲ್ಟಿಮೇಟ್ ಗೋಲ್ ಆಗಿರಲಿಲ್ಲ. ನಮಗೆ ದುಡ್ಡು ಮಾಡಬೇಕು, ಶ್ರೀಮಂತ ಆಗಬೇಕು ಅನ್ನೋದು ಈ ನೆಲದ ಈ ಜನರ ಜ್ಞಾನದ ಅನುಸಾರವಾಗಿ ಹೇಳೋದಾದರೆ ಅತ್ಯಂತ ನಿಕೃಷ್ಟವಾಗಿರೋದು. ಅವನು ಯಾರೊಬ್ಬ ಶ್ರೀಮಂತ ಇದ್ದಾನೆ ಅಂತಂದರೆ ಅವನೇನು ಬಹಳ ದೊಡ್ಡ ಮನುಷ್ಯ ಅಲ್ಲ, ಯಾರು ಜ್ಞಾನಿಯೋ ಅವನು ದೊಡ್ಡ ಮನುಷ್ಯ ಅಂತಾಗಿದ್ದ. ಈಗ ಅದು ಬದಲಾಗಿದೆ. ಇವಾಗ ಹೇಗಾಗಿದೆ, ದುಡ್ಡಿದ್ದವನೇ ದೊಡ್ಡವನು ಅಂತ. ಅವನೇನು ವಿದ್ಯಾವಂತನೋ ಬುದ್ಧಿವಂತನೋ ಜ್ಞಾನವಂತನೋ ಯೋಗಿನೋ ಅದೆಲ್ಲ ಬೇಕಾಗಿಲ್ಲ, ಈಗ ಹೇಗಿದೆ ದುಡ್ಡಿರಬೇಕು. ಅವರು ಶ್ರವಣ ಬೆಳಗೊಳದ ಬಾಹುಬಲಿಯನ್ನು ನೋಡಿದಾಗ ಈ ಪ್ರಶ್ನೆ ಅವ್ರಿಗೆ ಬರುತ್ತೆ. ನಮ್ಮ ಭಾರತೀಯ ಕಲಿಕೆಗೆ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೀವಲ್ಲ, ದುಡ್ಡೇ ದೊಡ್ಡದು ಅಂಥೇಳಿ. ಈ ಬಾಹುಬಲಿ ದೊಡ್ಡವನಾಗಿದ್ದು ಎಲ್ಲವನ್ನ ಬಿಟ್ಟು, ಗಾಂಧಿನೂ ಅದನ್ನು ಹೇಳ್ತಾರೆ, ನಾನು ಎಲ್ಲವನ್ನ ಹೆಗಲಿಂದ ಮೂಟೆ ಕಳಚಿ ಬಿಸಾಡ್ ಸಮುದ್ರಕ್ಕೆ ಬಿಸಾಡಿದಾಗ ಎಲ್ಲವನ್ನ ಬಿಸಾಡ್ತಾ ಹೋದೆ, ಅವಾಗ ನನಗೆಲ್ಲ ಆರಾಮಾಯಿತು ಅಂತ. ಹಾಗೆ ಗಾಂಧಿ ದೊಡ್ಡವರಾದರು, ಬಾಹುಬಲಿಯೂ ಹಾಗೆ. ಅವನು ಎಲ್ಲವನ್ನ ಬಿಟ್ಟ, ಇಡೀ ದೇಶವನ್ನು ಗೆದ್ದಿದ್ದ, ಇಡೀ ಪ್ರಪಂಚವನ್ನೇ ಅವನು ಗೆದ್ದಿದ್ದ ಭರತನನ್ನು ಸೋಲಿಸಿ. ಅದವನಿಗೇನು ಬೇಡವಾಯಿತು, ಎಲ್ಲ ಬೇಡವಾದ ಕಾರಣ ಅವನು ದೊಡ್ಡವನಾದ. ಇದು ಭಾರತೀಯ ಕಲಿಕೆ. ಈ ಭಾರತೀಯ ಕಲಿಕೆಯ ಹಿಮ್ಮುಖವಾಗಿ ನಾವು ಹೋಗ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ಬರುತ್ತೆ ಇವರಿಗೆ, ಮೇಘನ್ ಅವರಿಗೆ. ಆಮೇಲೆ ಅದನ್ನು ಅವರೇ ಬರೀತಾರೆ, ಇಷ್ಟೆಲ್ಲ ಯೋಚನೆ ಮಾಡಿ ಮತ್ತೆ ಬೆಂಗಳೂರಿಗೆ ಬಂದು ನಾವು ನಿತ್ಯದ ಓಡಾಟ, ನಿತ್ಯದ ಜಂಜಾಟ, ನಿತ್ಯದ ಹಣ ಮಾಡುವ ಇದರಲ್ಲೇ ನಾವು ತೊಡಗಿಬಿಡ್ತೀವಿ ಅಂತಲೂ ಅವ್ರು ಬರೀತಾರೆ. ಅಷ್ಟಾವಧಾನ ಹೇಗೆ ಮಾಡ್ತಾರೆ ಅನ್ನೋದನ್ನು ಇವರು ಬರೆದಿದ್ದಾರೆ. ಅಷ್ಟಾವಧಾನ ನಾನು ಎಂಜಾಯ್ ಮಾಡ್ತೀನಿ, ಅದು ಅದನ್ನು ಟೆಕ್ನಿಕಲ್ಲಾಗಿ ಬರೆಯೋದು ಅಥವಾ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ನನಗೂ ಆಗಿಲ್ಲ. ಇವರು ಅದನ್ನು ಅರ್ಥ ಮಾಡಿಕೊಂಡು ಬರೆದಿದ್ದಾರೆ, ಅದನ್ನು ನೀವು ಓದ್ಬೋದು. ಆಮೇಲೆ ಈ ಪುಸ್ತಕದಲ್ಲಿ ನಿಮಗೆ ಹಲವು ವಿಷಯಗಳನ್ನ ಇವರು ಟಚ್ ಮಾಡಿದ್ದಾರೆ. ಆದರೆ ಇವರು ಮುಟ್ಟಿದ ಎಲ್ಲ ವಿಷಯಗಳು ಸಮಗ್ರವಾಗಿ ನಿಮಗೇನು ಅವ್ರು ತೆರೆದಿಡೋದಿಲ್ಲ. ಐನ್ಸ್ಟೀನ್ ಬಗ್ಗೆ ಎಲ್ಲ ಒಂಚೂರು ಬರೀತಾರೆ. ಅವರಲ್ಲಿ ವಿದೇಶದಲ್ಲಿದ್ದಾಗ ನೋಡಿದ್ದ ಒಬ್ಬ ವೃದ್ಧ ಗಂಡ ಹೆಂಡತಿಯ ಪ್ರೀತಿಯನ್ನು ಅವರು ಬರೀತಾರೆ. ಆಮೇಲೆ ಇನ್ನೇನೋ ಅವರಿಗೆ ಪ್ರಿಯವಾದ ಚಾಕ್ಲೇಟ್ ಬಗ್ಗೆ ಬರೀತಾರೆ. ಅವರು ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಇಲ್ಲಿ ಅವರ ಏರಿಯಾದಲ್ಲಿ ಅಂದರೆ ಜಯನಗರದಲ್ಲಿದ್ದ ಒಂದು ಲೈಬ್ರರಿ ಜೊತೆ ಅವ್ರ ಸಂಬಂಧ ಹೇಗಿತ್ತು ಅಂತ ಬರೀತಾರೆ. ಅವರ ತಾತ ಅವರ ತಪ್ಪುಗಳನ್ನು ಹೇಗೆ ಪ್ರೀತಿಯಿಂದ ಸರಿ ಮಾಡಿ ಅವರನ್ನು ಸರಿದಾರಿಗೆ ತೊಗೊಂಡು ಹೋಗ್ತಾಯಿದ್ರು ಅನ್ನೋದನ್ನು ಬರೀತಾರೆ. ಆಮೇಲೆ ಅವರೇಕಾಳು ಬಗ್ಗೆ ಬರೀತಾರೆ. ಒಟ್ಟು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಏನೇನೆಲ್ಲ ನೋಡ್ತೀವಿ ಅದೆಲ್ಲದ್ರ ಬಗ್ಗೆನೂ ಇವರು ಬರೆದಿದ್ದಾರೆ. ಎಲ್ಲದ್ರ ಬಗ್ಗೆ ಅಂತಲ್ಲ, ಅವರ ಅನುಭವನೇ ಬೇರೆ ಇರುತ್ತೆ, ಉಳಿದ್ರ ಅನುಭವನೇ ಬೇರೆ ಇರುತ್ತೆ. ಅಂದರೆ ಅವರು ಸಾಮಾನ್ಯವಾಗಿ ಅವರ ಅನುಭವಕ್ಕೆ ಏನು ಬಂತು, ಅವ್ರ ಜೀವನದಲ್ಲಿ ಏನೇನು ನೋಡಿದ್ರು ಅದನ್ನೆಲ್ಲ ಇವರು ದಾಖಲಿಸಿದ್ದಾರೆ. ಇದು ಬಹಳ ಸುಲಭವಾಗಿ ಪುಸ್ತಕದ ಓದಿನ ಪ್ರಾರಂಭದಲ್ಲಿರುವ ಎಲ್ಲರಿಗೂ ಬಹಳ ಉಪಯೋಗವಾಗುತ್ತೆ. ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ, ಅಂದರೆ ಹೈಸ್ಕೂಲ್ ಮಟ್ಟದಲ್ಲಿರೋರು, ಪಿ ಯು ಸಿಲಿರೋರಿಗೆ ನೀವು ಒಂದು ಒಳ್ಳೆ ಕನ್ನಡ ಪುಸ್ತಕ ಕೊಡಬೇಕು, ಅವ್ರು ಇನ್ನೂ ಯಾವುದು ಶುರುವೇ ಮಾಡಿಲ್ಲ ಅನ್ನೋರಿಗೆ ಇದು ನೀವು ಕೊಡ್ಬೋದು. ಆಮೇಲೆ ಇವರಿಗೆ ಭಾರತದ ಕಲ್ಪನೆ ಬಹಳ ಸ್ಪಷ್ಟವಾಗಿದೆ. ಈಗಿನ ಜನ್ರೇಷನ್ನವ್ರಿಗೆಲ್ಲ ರಾಮಾಯಣ ಮಹಾಭಾರತ ಅಂದರೆ ಅದೆಲ್ಲ ಒಂದು ಮಿತ್ತನ್ನೋ ಒಂದು ಕಲ್ಪನೆಯಲ್ಲಿ ಇರಬೇಕಾದ್ರೆ ಇವರು ಅದನ್ನು ಇತಿಹಾಸ ಅಂತ ಸ್ಪಷ್ಟವಾಗಿ ಬರೀತಾರೆ. ಅದು ನಮಗೆ ಗೊತ್ತಾಗಲ್ಲ, ಭಾಳ ಸೃಜನಶೀಲವಾಗಿ ಅದನ್ನು ಹೇಳಿಬಿಡ್ತಾರೆ ಅವರು. ಭಾರತದ ಇತಿಹಾಸಗಳಾದ ರಾಮಾಯಣ ಮಹಾಭಾರತ ಇದನ್ನು ತಿರುಚಬಾರದು ಅನ್ನೋ ರೀತಿ. ಒಬ್ಬ ಯುವ ಲೇಖಕಿ ಬರೆದಿದ್ದಾರೆ ಅನ್ನೋ ಕಾರಣಕ್ಕೆ ಇದರಲ್ಲಿ ಏನೋ ಮಾಡರ್ನ್ ಇದೆ ಅಥವಾ ನಮ್ಮ ಸಂಸ್ಕೃತಿ ವಿರುದ್ಧ ಭಾರತೀಯತೆ ಇಲ್ಲ ಆ ಥರ ಏನು ಅಂದ್ಕೊಬೇಕಾ, ಇದನ್ನು ಅಪ್ಪಟ ಭಾರತೀಯ ಪುಸ್ತಕ. ಇದನ್ನೆಲ್ಲ ಓದಿ ಓದಿ ಕಮೆಂಟ್ ಮಾಡಿ, ಸಾಧ್ಯವಾದರೆ ಲೇಖಕಿಗೂ ನೀವು ಹೇಳ್ಬೋದು. ಅವ್ರು ಫೇಸ್ಬುಕ್ಕದೆಲ್ಲ ಇದ್ದಾರೆ. ನಿಮಗೆ ಈ ಪುಸ್ತಕ ಬೇಕು ಅಂತಂದರೆ ನಿಮ್ಮ ನಂಬರ್ ಕಾಣ್ತಾ ಇದೆ, ಆ ನಂಬರಿಗೆ ಫೋನ್ ಮಾಡಿ. ಪುಸ್ತಕ ತೆರುವಿಗೆ ಅವ್ರು ನಿಮಗೆ ಪುಸ್ತಕಗಳನ್ನು ತಲುಪಿಸ್ತಾರೆ. ಮುಂದಿನ ವಾರ ಮತ್ತೊಂದು ಪುಸ್ತಕದೊಂದಿಗೆ ಬರ್ತೀನಿ. ಯುವ ಲೈವ್, ನಿಮ್ಮದ್ದೇ ದನಿ.